ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ಕೂಡ ಯುವ ಸಿನಿಮಾದ ಮೊದಲ ಸಿಂಗಲ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಆಯ್ತು ಗುರು. ಈಗ ಫೈನಲಿ ಆ ಒಂದು ಕುತೂಹಲಕ್ಕೆ ಉತ್ತರ ಸಿಕ್ಕಿದೆ. ಸೊ ನಿನ್ನೆ ಅಷ್ಟೇ ಒಬ್ಬನೇ ಶಿವ ಒಬ್ಬನೇ ಯುವ ಅನ್ನೋ ಸಾಂಗ್ ರಿಲೀಸ್ ಆಗಿದೆ. ಸೊ ಹಾಗಾದ್ರೆ ಸಾಂಗ್ ಹೇಗಿದೆ, ಇಷ್ಟ ಆಯ್ತಾ, ಲಿರಿಕ್ಸ್ ಹೇಗೆ ಅನಿಸ್ತು, ಮ್ಯೂಸಿಕ್ ಹೇಗಿದೆ, ಜೊತೆಗೆ ಮೇಕಿಂಗ್, ಡ್ಯಾನ್ಸ್ ಎಲ್ಲದರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತನಾಡೋಣ. ಸೊ ಮೊದಲನೇದಾಗಿ ಈ ಡಿಸ್ಕ್ಲೈಮರ್ ಒಂದು ಬರುತ್ತೆ, ಈ ಪಾತ್ರ ಕೇವಲ ಕಾಲ್ಪನಿಕ ಅಲ್ಲ, ನೈಜ, ದೃಢ ಮತ್ತು ಧೈರ್ಯ ಅಂತ. ಯುವ ಇಸ್ ಇಂಜೂರಿಯಸ್ ಅನ್ನೋದು ಕೂಡ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಯುವ ಸಿನಿಮಾ ಹೇಗ್ ಬರುತ್ತೆ, ಆ ಸ್ವಾಗ್ ಹೇಗಿರುತ್ತೆ, ಯಾಕಂದ್ರೆ ಎಲ್ಲರೂ ಕೂಡ ಅಪ್ಪು ಸರ್ ಸ್ಥಾನದಲ್ಲಿ ಯುವ ಅವ್ರನ್ನ ನೋಡ್ತಿದ್ದಾರೆ, ಅಂದ್ರೆ ಅವರ ಮುಂದಿನ ಉತ್ತರಾಧಿಕಾರಿಯಾಗಿ ನೋಡ್ತಿದ್ದಾರೆ. ಸೊ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಈ ಸಾಂಗ್ ಇದೆಯಾ, ಸೊ ಮೊದಲ ಜಲಕ್ಕೆ ಪ್ರಾಮಿಸ್ ಮೂಡಿಸಿದಾರ, ಸೊ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕಂಡುಕೊಳ್ತಾ ಹೋಗೋಣ. ಸೊ ಆರಂಭದಲ್ಲಿ ತುಂಬಾ ಕ್ಯಾಚಿ ಅಂತ ಅನ್ಸಿದ್ದು ಅಂತಂದ್ರೆ ಆ ಸ್ಟೈಲ್, ಆ ಒಂದು ಹಾಕಿರುವಂತ ಕಾಸ್ಟ್ಯೂಮ್ ಇರ್ಬೋದು, ಆ ಒಂದು ಮ್ಯಾನರಿಸಮ್ ಇರ್ಬೋದು. ಸೊ ಅಪ್ಪು ಅವ್ರನ್ನ ಕಣ್ ತುಂಬಿಕೊಳ್ಬೇಕು ಯುವ ಅವರಲ್ಲಿ ಅಂತ ಯಾರ್ಯಾರು ಅನ್ಕೊಂಡಿದ್ದಾರೆ, ಮೇ ಬಿ ಫಸ್ಟ್ ಒಂದು ಮಾರ್ಕ್ಸ್ ಅನ್ನ, ಒಳ್ಳೆ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ತಮ್ಮ ಡ್ಯಾನ್ಸ್ ಫ್ಯಾಗ್ ಮೂಲಕ ಬಹುತೇಕ ಕೆಲವೊಂದು ಸ್ಟೆಪ್ ಗಳಲ್ಲಿ ಅಪ್ಪು ಅವ್ರನ್ನೇ ಹೋಲ್ತಾರೆ ಯುವ ರಾಜ್ಕುಮಾರ್. ಸೊ ಒಂದು ಬಾಡಿ ಲ್ಯಾಂಗ್ವೇಜ್, ಸ್ಟೆಪ್ ಗಳನ್ನ ಮಾಡುವಂತ ರೀತಿ, ಇದೆಲ್ಲವೂ ಕೂಡ ಮ್ಯಾನರಿಸಮ್, ಅಪ್ಪುವರ ನೆನಪನ್ನ ತರಿಸುತ್ತೆ. ಇದು ಪ್ಲಸ್ ಪಾಯಿಂಟ್ ಈ ಒಂದು ಸಾಂಗ್ನದ್ದು ಅಂತ ಹೇಳಬೇಕು. ಎರಡನೇದು ಬಹಳ ಮೇಜರ್ ಆದಂತಹ ಪ್ಲಸ್ ಪಾಯಿಂಟ್ ಅಂತಂದ್ರೆ ಇಲ್ಲಿ ಬರೆದಿರುವಂತಹ ಲಿರಿಕ್ಸ್. ಲಿರಿಕ್ಸ್ ಮೇಜರ್ ಆಗಿ ನಿಮ್ಮೆಲ್ಲರನ್ನು ಕೂಡ ಒಂದು ರೀತಿ ಕ್ಯಾಪ್ಚರ್ ಮಾಡುತ್ತೆ. ವಿಶೇಷವಾಗಿ ಮುಂದೆ ಆ ಒಂದು ಲೆಗಸಿಯನ್ನ ಕ್ಯಾರಿ ಮಾಡುವಂತ ಯುವರಾಜ್ ಕುಮಾರ್, ನಾನು ನಿಮ್ ಜೊತೆ ನಿಲ್ತೀನಿ ಅನ್ನೋದಿತಿಯಲ್ಲ, ಅದು ನಿಜಕ್ಕೂ ಬಹಳ ವಿಶೇಷವಾಗಿದೆ. ಸೊ ಒಂದು ಲಿರಿಕ್, ಸಂತೋಷ್ ಆನಂದರಾಮ್ ಅವರ ಲಿರಿಕ್ ಫ್ಯಾನ್ಸ್ಗೆ ಕನೆಕ್ಟ್ ಆಗುತ್ತೆ, ಅಂದ್ರೆ ಎಲ್ಲೊಂದ್ ಕಡೆ ನಮಗೋಸ್ಕರ ಯುವ ಮುಂದಿದ್ದಾರೆ ಅಂತ ಇರೋದಿಯಲ್ಲ. ಸೊ ಆ ಒಂದು ನಂಬಿಕೆಗೆ ತಕ್ಕನಾದಂತ ಒಂದು ಲಿರಿಕ್ಸ್ ಅನ್ನ ಸಂತೋಷ್ ಆನಂದರಾಮ್ ಬಹಳ ಕ್ಯಾಲ್ಕುಲೇಟೆಡ್ ಆಗಿ ಬರೆದಿದ್ದಾರೆ. ಒಬ್ಬನೇ ಯುವ ಒಬ್ಬನೇ ಶಿವ ಇರ್ಬೋದು, ಇನ್ಮೇಲೆ ಯುವ ಜೊತೆ ನಿಲ್ಲುವ ಅನ್ನೋದು, ಈ ಸ್ವಾಗು ಸುಮ್ಮನೆ ಬಂದಿದ್ದಲ್ಲ, ಹಾಗೇನೆ ಈ ರೇಜು ಎಂದು ಕೂಡ ನಿಲ್ಲೋದಿಲ್ಲ ಅನ್ನೋ ಮೂಲಕ ಮುಂದುವರಿಯುತ್ತೆ. ಪವರ್ಗೂ ಕಟ್ ಆಗಲ್ಲ, ಇದು ನಮ್ಗೆ ಬಹಳ ಇಷ್ಟ ಆದಂತಹ ಲಿರಿಕ್ಸ್. ಪವರ್ಗೂ ಕಟ್ ಆಗಲ್ಲ ಅಂದ್ರೆ ಪವರ್ ಸ್ಟಾರ್ ಅವರ ಲೆಗಸಿಯನ್ನ ಅವರು ಕ್ಯಾರಿ ಮಾಡ್ತಾ ಮುಂದೆ ಹೋಗ್ತಾರೆ, ಅದೇ ಒಂದು ಪವರ್, ಅದೇ ಪಂಚ್ ಒಂದೇ ಕೂಡ ಇರುತ್ತೆ ಅಂತ. ಸೊ ಸಂತೋಷ್ ಆನಂದರಾಮ್ ಈ ಡೈಲಾಗ್ ವಿಚಾರದಲ್ಲಿ ಎತ್ತಿದ ಕೈ ಅವರು. ಸೊ ಹಿಂದೆ ಕೂಡ ಅವರು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಯಲ್ಲಿ ಬರೆದಿರುವಂತಹ ಸಾಂಗ್ ಇರ್ಬೋದು, ನಮ್ದೇ ಹವಾ, ಇನ್ ಮುಂದೆ ಇದುವರೆಗೆ ಬೇರೆಯವ್ರ ಹವಾ, ನಾನ್ ಬಂದ್ಮೇಲೆ ನಂದೇ ಹವಾ, ಇಂಥ ಡೈಲಾಗ್ಗಳು ತುಂಬಾ ಕ್ಯಾಚಿ ಆಗಿರುವಂತಹ ಡೈಲಾಗ್ ಗಳನ್ನ ಬರ್ತಿದ್ದಾರೆ, ವಿಶೇಷವಾಗಿ ಆ ಸಿಚುವೇಶನ್ಗೆ ತಕ್ಕನ ಹಾಗೆ. ಜೊತೆಗೆ ವಿರೋಧಿಗಳಿಗೆ ಒಂದಷ್ಟು ವಿರೋಧಿಗಳು ಖಂಡಿತ ಇದ್ದೇ ಇದ್ದಾರೆ, ಸೊ ಅವ್ರಿಗೆ ಟಕ್ಕರ್ ಕೊಡೋ ಹಾಗೆ ಒಂದು ಲಿರಿಕ್ಸ್ ಅನ್ನ ಬರೆದಿದ್ದಾರೆ. ಸೊ ಲಿರಿಕ್ ಹಾಗೇನೆ ಡ್ಯಾನ್ಸ್ ಆ ಒಂದು ಕ್ಯಾರಿ ಮಾಡಿರುವಂತ ರೀತಿ ಎಲ್ಲವೂ ಕೂಡ ಪ್ಲಸ್ ಆಗಿದೆ. ಆದ್ರೆ ಎಲ್ಲೊಂದ್ ಕಡೆ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇಂಪ್ರೆಸ್ ಆಯ್ತಾ. ಪರ್ಸನಲಿ ನಮಗೆ ಹೇಳೋದಾದ್ರೆ ಎಲ್ಲೊಂದ್ ಕಡೆ ಇನ್ನೂ ಸ್ವಲ್ಪ ಎನರ್ಜಿ ಬೇಕಾಗಿತ್ತು. ಸಾಂಗ್ ಚೆನ್ನಾಗಿದೆ, ಹೋಗ್ತಾ ಹೋಗ್ತಾ ಇಷ್ಟ ಆಗ್ಬೋದು, ಬಟ್ ಫಸ್ಟ್ ಇಂಪ್ರೆಷನ್ ನೀವು ಹಾಡ್ ಕೇಳಿದ ಕೂಡಲೇ ಇನ್ನೊಂದು ಸ್ವಲ್ಪ ಫಾಸ್ಟ್ ಬೀಟ್ ಇರಬೇಕಾಗಿತ್ತು ಅಂತ ಪರ್ಸನಲಿ ಅನಿಸ್ತು. ಮೇ ಬಿ ನಿಮಗೆ ಬೇರೆ ಬೇರೆಯವರಿಗೆ ಒಂದು ರೀತಿಯಾಗಿ ಚೇಂಜಸ್ ಕಾಣಿಸ್ಬೋದು. ಯಾರಿಗೆ ಆತರ ಅನಿಸ್ತು ಕಮೆಂಟ್ ಮಾಡಿ. ನನಗೆ ಪರ್ಸನಲಿ ಅನಿಸಿದ್ದು ಸ್ವಲ್ಪ ಇನ್ನೂ ಎನರ್ಜಿ ಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಬೀಟ್ಸ್ ಬೇಕಾಗಿತ್ತು ಅಂತ. ಸೊ ಸ್ವಲ್ಪ ಸ್ಲೋ ಆಗಿ ಸ್ವಾಗ್ ಆಗಿ ಮಾಡಿದ್ದಾರೆ. ಇದು ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ, ಇನ್ನು ಓವರ್ಆಲ್ ಮೇಕಿಂಗ್, ಲೊಕೇಶನ್ಸ್ ಇದೆಲ್ಲವನ್ನು ಕೂಡ, ಲಿರಿಕಲ್ ಗ್ರಾಫಿಕ್ಸ್ ಎಲ್ಲವೂ ಕೂಡ ಕ್ಲಾಸ್ ಆಗಿದೆ. ಎಸ್ಪೆಷಲಿ ಸ್ಮೋಕ್ ಅನ್ನ ಬಳಸಿರುವಂತಹ ರೀತಿ, ಟೆಕ್ಸ್ಟ್ಗಳು ಬರೋದು, ಪ್ರತಿಯೊಂದು ಕೂಡ ಕ್ಲಾಸ್ ಆಗಿದೆ. ಸೊ ಓವರ್ಆಲ್ ಒಬ್ಬನೇ ಶಿವ ಒಬ್ಬನೇ ಯುವ ಆರಂಭದಲ್ಲಿ ಒಂದು ಪ್ರಾಮಿಸ್ ಅನ್ನ ಮೂಡಿಸಿದೆ. ಸೊ ಒಂದು ಇನ್ವಿಟೇಷನ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಮುಂದೆ ರಿಲೀಸ್ ಆಗುವಂತಹ ಸಿನಿಮಾಕ್ಕೆ. ಸೊ ಯುವರಾಜ್ ಕುಮಾರ್ ಒಳ್ಳೆ ಹೀರೋ ಆಗಿ ಬೆಳೀಲಿ, ಅವರಲ್ಲೇ ಒಂದು ಟ್ಯಾಲೆಂಟ್ ಇದೆ, ಒಂದು ಸ್ವಾಗ್ ಇದೆ. ಸೊ ಪ್ರತಿ ಬಾಡಿ ಲ್ಯಾಂಗ್ವೇಜ್ ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೂ ಕೂಡ ಒಂದು ಕ್ಲಾಸ್ ಕಾಣಿಸುತ್ತೆ. ಯುವರಾಜ್ ಕುಮಾರ್ ಅವರು ಹೇಗೆ ಆಕ್ಟಿಂಗ್ ನಲ್ಲಿ ಇಂಪ್ರೆಸ್ ಮಾಡ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಸೊ ನಿಮ್ಗೆ ಹೇಗೆ ಅನಿಸ್ತು, ಮಿಸ್ ಮಾಡಿದೆ ಈ ಒಂದು ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ಹಾಡು ನಿಮ್ಗೆ ಇಷ್ಟ ಆಯ್ತಾ ಹೇಳಿ. ನಮಸ್ಕಾರ.